ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಮಗ್ರತೆ, ಭಾತೃತ್ವ ಎತ್ತಿ ಹಿಡಿಯಲು ಪ್ರಜಾಪ್ರಭುತ್ವದ ಪರಮೋಚ್ಚ ಗ್ರಂಥ ಭಾರತದ ಸಂವಿಧಾನವಾಗಿದೆ ಎಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷ ಕಲ್ಮೇಶ್ ಕೀವಡ್ ಹೇಳಿದರು. ಇಲ್ಲಿನ ನ್ಯಾಯವಾದಿಗಳ ಸಂಘ ಹಮ್ಮಿಕೊಂಡ ಕಾನೂನು ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವ್ಯಕ್ತಿಯು ಆಡಳಿತದಲ್ಲಿ, ರಾಜಕೀಯದಲ್ಲಿ, ಶಾಸಕಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಆಡಳಿತಾಂಗದಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ತ್ರೀ ಮತ್ತು ಪುರುಷ ಎಂಬ ಭೇದ ಭಾವ ಮಾಡದೆ ಮತ್ತು ತಾರತಮ್ಯ ಮಾಡದೆ ಎಲ್ಲರೂ ಸಮಾನ ಅವಕಾಶ ಪಡೆಯಲು ಅವಕಾಶ ಇದೆ. ಈ ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿ ಎಂಬ ಹುದ್ದೆಯಿಂದ ಹಿಡಿದು ಡಿ ದರ್ಜೆಯ ನೌಕರಿಯಿಂದ ಹಿಡಿದು ಸಾರ್ವಜನಿಕ ಆಡಳಿತದ ಹುದ್ದೆಗಳಾದ ಡಿಸಿ, ಎಸಿ, ಸರ್ಕಾರದ ಕಾರ್ಯದರ್ಶಿಗಳಾಗುವ ಅವಕಾಶವನ್ನು ನಮ್ಮ ಸಂವಿಧಾನವು ಮಾಡಿಕೊಟ್ಟಿದೆ ಎಂದರು. ನಾವು ಕೂಡ ಅದೇ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ದಿನನಿತ್ಯ ವಕೀಲರ ಎನ್ರೋಲ್ಮೆಂಟ್ ಆಗ್ತಾ ಇತ್ತು. ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲದ ಅನ್ನಂಗೆ ಎಲ್ಲೂ ಎನ್ರೋಲ್ಮೆಂಟ್ ಬರಾಯಿತು. ಯಾಕಂದ್ರೆ ಇವತ್ತು ಎನ್ರೋಲ್ಮೆಂಟ್ ಇತ್ತು, 26 ಎನ್ರೋಲ್ಮೆಂಟ್ ಇತ್ತು. ಇವತ್ತು ಸುಮಾರು 670 ಜನ ಇವತ್ತು ಹೊತ್ತಿರ್ಬೇಕು. ಇವತ್ತು 670 ಜನ ಇವತ್ತು ಹೊತ್ತಿರ್ಬೇಕು. ವಾರ ಪ್ರತಿ ಶುಕ್ರವಾರ ಎನ್ರೋಲ್ಮೆಂಟ್ ಇರುತ್ತೆ. ಪ್ರತಿ ಶುಕ್ರವಾರ ಆನ್ಲೈನ್ ಎವರೇಜ್ 200-250 ಹೊತ್ತಿರ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ತಾಲೂಕಾ ಲೆವೆಲ್ ಇದ್ದೀವಿ, ನಮ್ದು ಏನು ಸ್ವಲ್ಪ ಹೆಚ್ಚಾಗಿ ಆಗ್ತಾರೆ. ಇದು ವೈರ್ವಾಗಿ ಇಲ್ಲೇ ಮುಚ್ಚೋಕೆ ಇವ್ ಏನಾದ್ರು ಈ ವಚನ ಸಾಹೇಬ್ರಿಗೆ ಸಾಹೇಬ್ ನಮ್ಗೇನಾದ್ರು ನಾವು ಇಲ್ಲೇ ಮಾಡಿ ಏನಾದ್ರು ಗುಸ್ತೀವಿ. ಆದ್ರೆ ಈ ಒಂದು ದೊಡ್ಡ ಬೆಂಗಳೂರು ದೊಡ್ಡ ಕೋರ್ಟ್ ಅಲ್ಲಿ ಜಿಲ್ಲಾ ನ್ಯಾಯಾಲಯದ ಸರ್ ದಿನನಿತ್ಯ ನಮ್ಮ ಭಾರತ ಮಂತ್ರಿಗೆ ವಕೀಲರು ಮತ್ತು ನ್ಯಾಯಾಧೀಶರ ನಡುವೆ ವೈಮನಸ್ಸು. ನ್ಯಾಯಾಧೀಶರು ಸರ್ ನೆಟ್ ಸಬ್ಮಿಷನ್ ಮಾಡಂಗಿಲ್ರಿ, ನೆಟ್ ಕೋರ್ಟ್ ನ್ಯಾಗ ಬರಂಗಿಲ್ಲ, ನೆಟ್ ಡ್ರೆಸ್ ಕೋರ್ಟ್ ನ್ಯಾಗ ಬರಂಗಿಲ್ಲ, ನೆಟ್ ಸೆಕ್ಷನ್ ಬರಂಗಿಲ್ಲ ಅಂತ ನ್ಯಾಯಾಧೀಶರದ್ದು ನಮ್ ಕಡೆ ತಕ್ಕವ. ನ್ಯಾಯವಾದಿಗಳ ನಮ್ ಸಾಹೇಬ್ ನೆಟ್ ಮಾತಾಡ್ತಾರ, ನಮ್ ಅಡ್ಜರ್ಮೆಂಟ್ ಕೊಡುವಲ್ಲ. ಹಿಂಗ್ ನಮ್ ಕಡೆ ನಮ್ಗೆ ಏನ್ ಮಾಡೋದು ಅಂತ ಹೇಳಿ ನಮ್ ಕಡೆಗೆ ಈ ಒಂದು ಕೆಲಸ ಸಂದರ್ಭ ಬಂದಿ. ಚಿಕ್ಕೋಡಿ 7ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಸ್ ಎಲ್ ಚೌಹಾನ್ ಮಾತನಾಡಿ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಸಂವಿಧಾನ ನ್ಯಾಯ ಒದಗಿಸಿದೆ. ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆಗೊಂಡ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನ ಆಶಾಕಿರಣವಾಯಿತು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳು ನಿರ್ವಹಿಸಬೇಕಾದ ಹಕ್ಕು ಮತ್ತು ಕರ್ತವ್ಯಗಳನ್ನು ಅದು ತಿಳಿಸಿಕೊಟ್ಟಿದೆ ಎಂದರು. Which has conferred us power, including fundamental rights as well as fundamental duties. To what extent our Indian citizens are performing or following their fundamental duties, of course they are struggling, they are fighting for their rights, fundamental rights, forgetting the fundamental duties. Why this is happening in the society is that self-satisfaction of each and every person, I am ready to fulfill the fundamental duties, then I will ask my fundamental rights. But we are choosing the wrong way, being a right person to wrong way. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ನ್ಯಾಯವಾದಿ ಕೆಬಿ ನಾವಲಗಿಮಠ್ ಮಾತನಾಡಿ, ಭಾರತವು ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯಗೊಂಡ ರಾಷ್ಟ್ರಕ್ಕೆ ಸಂವಿಧಾನದ ಅವಶ್ಯಕತೆ ಇತ್ತು. ಹಾಗಾಗಿ ಸಂವಿಧಾನ ರಚನೆ ಮಹತ್ವವನ್ನು ಅರಿತ ಅನೇಕ ರಾಜಕೀಯ ಚಿಂತಕರು ಸಂವಿಧಾನ ರಚಿಸಲು ಒಂದು ಕರಡು ರಚನಾ ಸಮಿತಿಯನ್ನು ರಚಿಸಿದರು. ಕರಡು ಸಂವಿಧಾನ ರಚನಾ ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾದರು. 6 ಜನ ಸದಸ್ಯರಾದರು. ಸದಸ್ಯರು ಎಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಬಿ ಎಲ್ ಮಿತ್ತರ್, ಡಿ ಪಿ ಕೈತಾನ್, ಮಹಮ್ಮದ್ ಸಾದುಲ್ಲಾ. ಇಷ್ಟು ಜನರು ಕರಡು ಸಮಿತಿಯ ಸದಸ್ಯರಾದರು. ಅಂಬೇಡ್ಕರ್ ಅವರ ಜ್ಞಾನ, ನಿರಂತರ ಪರಿಶ್ರಮ, ನಿರಂತರ ಅಧ್ಯಯನ, ಅವರ ವಿದ್ವತ್, ಅವರ ಬದ್ಧತೆಗೆ ಸೆಲ್ಯೂಟ್ ಮಾಡಬೇಕು. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿದ್ದಾರೆ ಎಂದು ಬಹಳಷ್ಟು ರಾಜಕೀಯ ಚಿಂತಕರು ಹಾಗೂ ಸಂವಿಧಾನ ರಚನಾ ಸಭಾ ಸದಸ್ಯರು ಹೇಳಿದ್ದಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ರಚನೆ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತೆಗೆದುಕೊಂಡು ಸಂವಿಧಾನ ಪರಿಪೂರ್ಣಗೊಳಿಸಿ ನವೆಂಬರ್ 26, 1949 ನಮ್ಮ ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದರ ಬಗ್ಗೆ 2 ತಿಂಗಳುಗಳ ಕಾಲ ನಿರಂತರ
ಮುಖಾಂತರವಾಗಿ ಚರ್ಚೆಗಳು ನಡೆದವು. 1950 ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತಂದಿದ್ದೇವೆ ಎಂದು ತಿಳಿಸಿದರು. ಜಗತ್ತಿನ ಎಲ್ಲಾ ದೇಶಗಳು ಹೆಚ್ಚು ಕಡಿಮೆ ಒಂದಿಲ್ಲ ಒಂದು ರೀತಿಯ ಸಂವಿಧಾನಗಳನ್ನು ಅಂದುಕೊಂಡಿದ್ದವು. ಅದಕ್ಕೊಂದು ಕಡೆ ಹೇಳ್ತಾರೆ ಏನಂತ, ಆಲ್ ಕಾನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ದಿ ಎಸ್ ಆಫ್ ದಿ ಪಾಸ್ಟ್ ಅಂಡ್ these constitutions are said to be the testators for the future. Andre idu 26 26 11 49 ratoli first day ade alla aadus now ee samvidhanavanna parshelagi vattu na swikara maduka ಒಮ್ಮೆಗಳೇನ ಆಕಾಶದಿಂದ ಬೀಳಿಲ್ಲ ನಮಗೆ. ಅದು ನಮಗೆ ಬಂದು ಅವತ್ತು ನಮ್ಮ ಕೈಗೆ ಎದುಕಬೇಕಾಗ್ತದ. ಅದಕ್ಕೆ ಅದರ ಇತಿಹಾಸ ಏನು, ಪ್ರತಿಯೊಬ್ಬರು ನಾವು ಮೊದಲು ನಮ್ಮ ಇತಿಹಾಸ ನಮ್ಗೆ ಗೊತ್ತಿದೆ. ನಾನು ಇಲ್ಲೋ ವಿಜಾಪುರ ಜಿಲ್ಲೆಗಳು ಈ ಬಾಗಲಕೋಟೆ ಜಿಲ್ಲೆಗಳು ಗೋಲ್ಕರ್ಕ ಗ್ರಾಮ ಹಳ್ಳಿ ಅವರು ಬಹಳ ಹೇಳಿರ್ತಿರಿಸು, ನಾವು ಕಡಿಮೆ ಹೇಳಿರ್ತಿರಿಸು ಅಂತ. ಅಲ್ಲಿ ಇಂಗ್ಲೆಂಡ್ನಲ್ಲಿದ್ದಂಥ ಅತಿ ಅಡ್ವೆಂಚರಸ್ ಮರ್ಚೆಂಟ್ಸ್ ದೇ ವೇರ್ ಮಚ್ ಅಟ್ರಾಕ್ಟೆಡ್ ಬೈ ದ ರಿಚ್ನೆಸ್ ಆಫ್ ದಿಸ್ ಕಂಟ್ರಿ. ಭಾರತ ದೇಶದೊಳಗೆ ಬಂಗಾರದ ಬಗ್ಗೆ ಹೇಳ್ತದೆ ಅಂತ ಹೇಳ್ತದೆ ಅಂತ ಒಂದು ವೈಭವಕಾರ ಸುಳ್ಳು ಏನಲ್ಲ. ನಾವು ಹಂಪಿಗೆ ಹೋದಂತಂದ್ರೆ ಹಂಪಿ ವಿರೂಪಾಕ್ಷ ಟೆಂಪಲ್ಗೆ ನಾವು ಹೋಗಬೇಕಂತಂದ್ರೆ ಮಾರ್ಕೆಟ್ದಾಗ ಹೋಗ್ತಾ ಇದ್ದಾರೆ. ಈ ಇಂಥ ಮಾರ್ಕೆಟ್ ಅಲ್ಲದು ಎಳ್ಕೆ ಒಳಗ ಕಲ್ಲಂತ ಕಟ್ಟಿದಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ. ಅಲ್ಲಿ ಹೋಗಿ ಹೇಳ್ತಾರೆ ಆ ಕಾಂಪ್ಲೆಕ್ಸ್ಗಳಿಗೆ ಏನು ಮಾರಾಟ ಆಗ್ತಿದ್ದು ಕೃಷ್ಣದೇವರಾಯ ಕಾಲಗಳು ಅಂತಂದ್ರೆ ಮುತ್ತು ರತ್ನ ಮಾರ್ತಿದ್ರು ಅಂತ. ಹೇಗೆ ಏನು ಚುರುಮರಿ ಸೇವು ಪಾವು ತುಂಬಿ ಅಳಿತಾರಲ್ಲಿ ಹಂಗವರು ಮುತ್ತು ರತ್ನಗಳನ್ನು ತುಂಬಿ ಮಾರಾಟ ಮಾಡುವಂತ ಒಂದು ಕಾಲ ಅಂದ್ರೆ ಅಷ್ಟೊಂದು ಶ್ರೀಮಂತಿಕೆ ಈ ದೇಶಗಳು ಇತ್ತು. ದಿಸ್ ಅಟ್ರಾಕ್ಟೆಡ್ ಯಾರನ್ನ ದೋಸ್ ಅಡ್ವೆಂಚರಸ್ ಮರ್ಚೆಂಟ್ಸ್ ಇನ್ ಇಂಗ್ಲೆಂಡ್. ಅವರು ಇದು ಒಳಗೆ ಇಟ್ಕೊಂಡ್ರು ಅವ್ರೇನು ಮಾಡಿದ್ರು ಅಂತಂದ್ರೆ ಒಂದು ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅನ್ನೋ ಒಂದು ದೇಶ ಮಾನಸಿಕವಾಗಿ ಒಳಗೆ ಮಾಡಿಕೊಂಡು ಸರ್ಕಾರಕ್ಕೆ ಅದನ್ನು ಹೇಳಕ್ಕೆ ಹೋಗಲು ಅವರು ನಾವು ಲಾಭ ಮಾಡ್ಕೋಬೇಕು ಬಿಡ್ತು ಅಂತ ಹೇಳಕ್ಕೆ ಹೋಗಲಿಲ್ಲ. ಅವರು ಅವರೇನು ಹೇಳೋದಿಲ್ಲ, ನಾವು ಒಂದು ಈಸ್ಟ್ ಇಂಡಿಯಾ ಕಂಪ್ನಿನ ಮಾಡ್ಕೊತಾ ಇದ್ದೀವಿ, ನಮ್ಗೆ ಇದನ್ನು ರಿಜಿಸ್ಟರ್ ಮಾಡಿ ಕೈಂಡ್ಲಿ ಇಶ್ಯೂ ಅಸಿ ಚಾರ್ಟರ್. ಸೊ ಯಾಕಂದ್ರೆ ಕ್ವೀನ್ ಎಲಿಜಬೆತ್ ಇಶ್ಯೂ ಎ ಚಾರ್ಟರ್. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಕಾಂತ್ ಟಿ, ವಿಜಯ್ ಕುಮಾರ್ ಬಾಗಡೆ, ಅಶೋಕ್ ಆರ್ ಎಚ್, ನಾಗೇಶ್ ಪಾಟೀಲ್, ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಎಲ್ ವಿ ಭೋರನವರ್, ಸುಧಾಕರ್ ಪಾಟೀಲ್ ಉಪಸ್ಥಿತರಿದ್ದರು. ವಕೀಲ ಸಂಘದ ಅಧ್ಯಕ್ಷ ನಾಗೇಶ್ ಕೀವಡ್ ಸ್ವಾಗತಿಸಿದರು. ಉಪಾಧ್ಯಕ್ಷ ಬಸವರಾಜ್ ಮಠಪತಿ ನಿರೂಪಿಸಿದರು. ಪಿಆರ್ ಕೊಕ್ಕನಿ ವಂದಿಸಿದರು.